Hi friends, welcome to my channel Simple Manu. This video is about YouTube monetization policy reuser content. If you have a channel reuser content, you can use your channel monetization. If you have a channel monetization, demonetize your reuser content. If you have a channel monetized, so you can use your subscriber or 4000 watch hour complete. So you can apply your monetization. This is reuser content. If you have a monetized, ಕೆಲವೊಂದಷ್ಟು ಕಮೆಂಟ್ಸ್ ಕೂಡ ಬಂದಿತ್ತು ಯೂಟ್ಯೂಬ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಯೂಸರ್ ಕಂಟೆಂಟ್ ಇಂದ ಸೊ ಮೊನಟೈಸೇಷನ್ ಆಗ್ತಾ ಇಲ್ಲ. ನನ್ನ ಒಂದು ಶಾರ್ಟ್ ವಿಡಿಯೋಸ್ಗೆ ರೀಯೂಸರ್ ಕಂಟೆಂಟ್ ಅಂತ ಬಂದಿದೆ. ಸೊ ಇದೆಲ್ಲ ಯಾಕೆ ಬರುತ್ತೆ, ರೀಯೂಸರ್ ಕಂಟೆಂಟ್ ಅಂದ್ರೆ ಏನು, ಯೂಟ್ಯೂಬ್ ಪಾಲಿಸಿ ಯಾವ ರೀತಿ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಲೈಕ್ ಮಾಡಿ ವಿಡಿಯೋನ ನೋಡ್ತಾ ಹೋಗಿ. ಗೈಸ್, ನಿಮಗೆ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂತಂದರೆ ಸೊ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನೀವು 1000 ಸಬ್ಸ್ಕ್ರೈಬರ್ ಹಾಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಥವಾ ಇವಾಗ ನೀವು 100 ಲಕ್ಷ ಅಂದರೆ 100 ಲ್ಯಾಕ್ ಒಂದು ಪಬ್ಲಿಕ್ ವ್ಯೂಸನ್ನು ತಗೊಂಡ್ರೆ, ಸೊ ಶಾರ್ಟ್ಸಲ್ಲಿ ನೀವು ತಗೊಂಡ್ರೆ ಆಗಲೂ ಕೂಡ ಮೊನಟೈಸೇಷನ್ ಆನ್ ಮಾಡ್ಕೋಬೋದು. ಸೊ ಈ ರೀತಿ ಫೀಚರ್ಸು ಯೂಟ್ಯೂಬಲ್ಲಿದೆ. ಸೊ ಇಲ್ಲಿ ಅವರ ಒಂದು ರೂಲ್ಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದಿಷ್ಟನ್ನು ಕಂಪ್ಲೀಟ್ ಆದಮೇಲೆ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು, ನೀವು 2-step ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರಬೇಕು. ಇದೆಲ್ಲ ಸರಿಯಾಗಿತ್ತು ಅಂತಂದರೆ ಯೂಟ್ಯೂಬ್ ಪಾಲಿಸಿ, ಅಡ್ಸೆನ್ಸ್ ಪಾಲಿಸಿ ಇವೆಲ್ಲ ಸರಿಯಾಗಿತ್ತು ಅಂತಂದರೆ ನಿಮಗೆ ಮೊನಟೈಸೇಷನ್ ಆನ್ ಆಗುತ್ತೆ. ಸೊ ಇದೆಲ್ಲ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನಿಮಗೆ ಯಾವುದೇ ಕಾರಣಕ್ಕೂ ಮೊನಟೈಸೇಷನ್ ಆನ್ ಆಗಿದೆ. ಇದರಲ್ಲಿ ಯಾವುದೇ ಒಂದು ಕೂಡ ರೂಲ್ಸ್ ಬ್ರೇಕ್ ಆದರೂ ಮೊನಟೈಸೇಷನ್ ಆನ್ ಆಗೋದಿಲ್ಲ. ನಾನು ಇವಾಗ ಈ ವಿಡಿಯೋದಲ್ಲಿ ರೀಯೂಸರ್ ಕಂಟೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೀಯೂಸರ್ ಕಂಟೆಂಟ್ ಅಂದರೆ ಏನು, ರೀಯೂಸರ್ ಕಂಟೆಂಟ್ ಅಂದರೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಡಿ, ಡೂಪ್ಲಿಕೇಶನ್ ಆಫ್ ಕಂಟೆಂಟ್ ಅಂತ. ಸೊ ಡೂಪ್ಲಿಕೇಶನ್ ಅಂತಂದರೆ, ಸೊ ಡೂಪ್ಲಿಕೇಟ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಲೈವ್ ಆಗಿ ರೆಕಾರ್ಡ್ ಮಾಡ್ತಿರೋವಂಥ ವಿಡಿಯೋ ಇದು ಒರಿಜಿನಲ್ ವಿಡಿಯೋ ಆಗಿರುತ್ತೆ. ಸೊ ಇದೇ ವಿಡಿಯೋನ ಯಾರಾದರೂ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಿಂದ ಅಥವಾ ಅದರ್ ಸೋರ್ಸಿಂದ ಡೌನ್ಲೋಡ್ ಮಾಡಿಕೊಂಡು ಅವರ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಅದು ಡೂಪ್ಲಿಕೇಟ್ ವಿಡಿಯೋ ಆಗುತ್ತೆ. ಯೂಟ್ಯೂಬ್ ಅವರು ಇದನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಇದನ್ನ ರೀಯೂಸರ್ ಕಂಟೆಂಟ್ ಅಂತ ಹೇಳ್ತಾರೆ. ಸೊ ಸಿಂಪಲ್ ಆಗಿ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ, ಡೂಪ್ಲಿಕೇಟ್ ಕಂಟೆಂಟನ್ನು ರೀಯೂಸರ್ ಕಂಟೆಂಟ್ ಅಂತ ಹೇಳ್ತಾರೆ. ಸೊ ಶಾರ್ಟ್ ವಿಡಿಯೋಸ್ಗಳಿಗೆ, ಮ್ಯೂಸಿಕ್ಗಳಿಗೆ ಯಾಕೆ ರೀಯೂಸರ್ ಕಂಟೆಂಟ್ ಅಂತ ಬರುತ್ತೆ ಅನ್ನೋದನ್ನು ಇವಾಗ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಹೇಳೋದಂದರೆ, ಮೊದಲೇ ಹೇಳಿದಾಗೆ ಕಂಟೆಂಟ್ ಫ್ರಮ್ ಅದರ್ ಕ್ರಿಯೇಟರ್ಸ್, ನಿಮ್ಮ ಒಂದು ಕಂಟೆಂಟ್. ಸೊ ಕಂಟೆಂಟು ಅದರ್ ಕ್ರಿಯೇಟರ್ಸಿಂದ ಎತ್ಕೊಂಡಿರ್ಬಾರ್ದು, ಅಂದರೆ ಕದ್ದಿರ್ಬಾರ್ದು ಅಥವಾ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ಬಾರ್ದು. ಸೊ ಯೂಟ್ಯೂಬಲ್ಲಾಗಲಿ, ಸೊ ಇದು ಯೂಟ್ಯೂಬ್ಗೆ ಅಪ್ಲೈ ಆಗುತ್ತೆ. ಯೂಟ್ಯೂಬಲ್ಲಿ ಕಂಟೆಂಟ್ನ ಅದರ್ ಕ್ರಿಯೇಟರ್ಸಿಂದ ನೀವು ತಗೊಂಡು ಅಪ್ಲೋಡ್ ಮಾಡಿದರೆ, ಸೊ ಅದು ಕೂಡ ರೀಯೂಸರ್ ಕಂಟೆಂಟ್ ಅಂಡರಲ್ಲಿ ಬರುತ್ತೆ. ಆವಾಗ ನಿಮ್ಮ ಒಂದು ಚಾನಲ್ ಮೇಲೆ ರೀಯೂಸರ್ ಕಂಟೆಂಟ್ ಬರುತ್ತೆ. ನಿಮ್ಮೊಂದು ಚಾನಲ್ ಮೊನಟೈಸೇಷನ್ ಆಗಿದರೆ ಡಿಮೊನಟೈಸ್ ಆಗುತ್ತೆ. ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು, ಪಬ್ಲಿಕ್ ಡೊಮೈನ್ ಫುಟೇಜ್. ನೀವು ಯಾವುದೇ ಒಂದು ಫುಟೇಜನ್ನು ಪಬ್ಲಿಕಲ್ಲಿ ಅಥವಾ ಯಾರೋ ಬೇರೆಯವರು ಕ್ಯಾಮ್ರಾ ಮುಖಾಂತರ ರೆಕಾರ್ಡ್ ಮಾಡಿರುವಂಥ ಫುಟೇಜನ್ನು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ಬೋದು. ಸೊ ಅದು ಒಂದು 10 ಸೆಕೆಂಡ್ ವಿಡಿಯೋ ಆಗಿರ್ಬೋದು, 5 ಸೆಕೆಂಡ್ ವಿಡಿಯೋ ಆಗಿರ್ಬೋದು. ಸೊ ಅದು ನಿಮ್ಮ ಒಂದು ಸ್ವಂತ ಎಫರ್ಟಿಂದ ಸಂಪಾದನೆ ಮಾಡಿರುವಂಥದ್ದಲ್ಲ, ನಿಮ್ಮ ಒಂದು ಕ್ಯಾಮ್ರಾಯಿಂದ, ಓನ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ. ಸೊ ಬೇರೆ ಒಂದು ಫುಟೇಜನ್ನು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರು ಕೂಡ ಅದು ರೀಯೂಸರ್ ಕಂಟೆಂಟ್ ಅಂಡ್ರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಕಾಪಿರೈಟೆಡ್ ಕಂಟೆಂಟ್. ಕಾಪಿರೈಟೆಡ್ ಕಂಟೆಂಟ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನಂತಂದರೆ, ಈ ಕಾಪಿರೈಟೆಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿರೋದಾಗಿರ್ಬೋದು ಅಥವಾ ಟಿ ವಿ ಶೋಸಲ್ಲಿ ಬರುತ್ತಲ್ಲ ಆ ಒಂದು ಸೀನ್ಗಳನ್ನ ಆ್ಯಡ್ ಮಾಡಿರೋದಾಗಿರ್ಬೋದು ಅಥವಾ ಕ್ರಿಕೆಟು, ಗೇಮು, ಈ ರೀತಿ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೊಂಡಿದ್ರೆ, ಸೊ ಇದು ಕೂಡ ಕಾಪಿರೈಟೆಡ್ ಕಂಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತಿಳಿಸೋದಾದ್ರೆ ಈಗ ಇಂಟ್ರೋಸ್ ಎಲ್ಲ ಹಾಕ್ತೀರಾ, ಮ್ಯೂಸಿಕ್ ಎಲ್ಲ ಹಾಕ್ತೀರಾ, ಸೊ ಟ್ರೈಲರ್ಸ್ ಎಲ್ಲ ಹಾಕ್ತೀರಾ, ಸೊ ಇದೆಲ್ಲ ಕಾಪಿರೈಟೆಡ್ ಕಂಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನಿಮ್ಮ ಒಂದು ಚಾನಲಲ್ಲಿ, ಓನ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೋಬಾರ್ದು. ಸೊ ಮ್ಯೂಸಿಕ್ ಅಂತಂದರೆ ನೀವು ಶಾರ್ಟ್ಸ್ ವೀಡಿಯೋಸ್ ಮಾಡಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ನೀವು ಅಪ್ಲೋಡ್ ಮಾಡಿಬಿಡ್ತೀರಾ ಮ್ಯೂಸಿಕನ್ನು ನಾರ್ಮಲ್ ಆಗಿ, ಸೊ ರೀಲ್ಸ್ ಚೆನ್ನಾಗಿ ಬರಲಿ ಅಂತ ಓನ್ ಆಗಿ ನೀವು ಅಪ್ಲೋಡ್ ಮಾಡಿಬಿಡ್ತೀರ, ಆವಾಗ ರೀಯೂಸರ್ ಕಂಟೆಂಟ್ ಅಂಡರಲ್ಲಿ ಬರುತ್ತೆ. ಸೊ ನೀವೇನಾದ್ರೂ ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಯೂಟ್ಯೂಬ್ ಶಾರ್ಟ್ಸನ್ನು ಮಾಡಿ ಅರ್ನ್ ಮಾಡಬೇಕು ಅಂತಿದ್ರೆ, ನಿಮ್ಮೊಂದು ಸ್ವಂತ ಕ್ರಿಯೇಟಿವಿಟಿಯಿಂದ ಅರ್ನ್ ಮಾಡಿ. ಸೊ ಯಾಕಂದರೆ ನಿಮ್ಮದೇ ಒಂದು ಓನ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವಂತ ಟ್ಯಾಲೆಂಟ್ ಇದೆ, ಅದನ್ನು ತೋರಿಸಿ ನೀವು ಅರ್ನ್ ಮಾಡಬೇಕಾಗುತ್ತೆ. ಬೇರೆ ಒಂದು ಫಿಲಮ್ ಮ್ಯೂಸಿಕನ್ನು ಹಾಕೋದ್ರಿಂದ ಕೂಡ ರೀಯೂಸರ್ ಕಂಟೆಂಟ್ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ನೀವು ಚಾನಲಲ್ಲಿ ಇಂಟ್ರೋಸನ್ನು ಹಾಕ್ತಾ ಇರ್ತೀರಾ, ಇಂಟ್ರೋಸ್ ಹಾಕಿದ್ರು ಕೂಡ ರೀಯೂಸರ್ ಕಂಟೆಂಟ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವೆಬ್ಸೈಟ್ ಇರುತ್ತೆ, ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ಚಾನಲ್ ಇಂಟ್ರೋ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಚಾನಲ್ ನೇಮು ಸಿಂಪಲ್ ಮನು ಅಂತ, ಅಲ್ಲಿ ಸಿಂಪಲ್ ಮನು ಅಂತ ಹಾಕಿದ್ರೆ ಅಲ್ಲಿ ಆ ಒಂದು ಅಪ್ಲಿಕೇಶನಲ್ಲಿ 1000 ಅಂದರೆ ಆ ಒಂದು ವೆಬ್ಸೈಟಲ್ಲಿ 1000 ಇಂಟ್ರೋಸ್ ಬರುತ್ತೆ. ಅದರಲ್ಲಿ ನಮ್ಮ ಒಂದು ಚೆನ್ನಾಗಿರೋ ಒಂದು ಇಂಟ್ರೋನ ನಾನು ತೆಗೆದು ಹಾಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ವ್ಲಾಗ್ಸ್ ಎಲ್ಲ ಮಾಡಿದ್ದೀನಿ, ಅಲ್ಲೇ ಹಾಕೊಂಡಿದ್ದೀನಿ. ಸೊ ಆ ರೀತಿ ಇಂಟ್ರೋಸ್ ಹಾಕೋದು ಕೂಡ ತಪ್ಪು, ಯಾಕಂತಂದರೆ ಅದು ಕೂಡ ಇವಾಗ ಯೂಟ್ಯೂಬಲ್ಲಿ ಸಾಕಷ್ಟು ರೂಲ್ಸ್ಗಳು ಬಂದಿರೋದ್ರಿಂದ ಆ ರೀತಿ ಇಂಟ್ರೋಸ್ಗೂ ಕೂಡ ರೀಯೂಸರ್ ಕಂಟೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಶೋ ಮಾಡಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ಅವಾಯ್ಡ್ ಮಾಡಿ, ನಿಮ್ಮ ಒಂದು ಸ್ವಂತ ಇಂಟ್ರೋ, ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಪಿ ಸಿ ಏನಾದರೂ ಇದ್ದರೆ ಅದರಲ್ಲಿ ನೀವು ಇಂಟ್ರೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಸ್ವಂತ ಇಂಟ್ರೋನ ಅಪ್ಲೋಡ್ ಮಾಡ್ಕೋಬೋದು. ಬೇರೆ ವೆಬ್ಸೈಟಿಂದ, ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನಿಂದ ನೀವು ತಗೊಂಡು ಅಪ್ಲೋಡ್ ಮಾಡ್ಕೊಂಡಿರ್ಬಾರ್ದು. ಸೊ ಇವೆಲ್ಲ ರೀಯೂಸ್ಡ್ ಕಂಟೆಂಟ್ ಅಂಡರಲ್ಲಿ ಬರುತ್ತೆ.
ದೆನ್ ನೆಕ್ಸ್ಟ್ ರಾಯಲಿಟಿ ಆಫ್ ಫ್ರೀ ಮ್ಯೂಸಿಕ್. ನೀವು ಮ್ಯೂಸಿಕನ್ನು ಅಪ್ಲೋಡ್ ಮಾಡೋದ್ರಿಂದ ಕೂಡ ರೀಯೂಸರ್ ಕಂಟೆಂಟ್ ಬರುತ್ತೆ. ಯಾವ ರೀತಿ ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ವಾಯ್ಸ್ ಓವರ್ ಚಾನಲನ್ನು ಮಾಡ್ತೀರಾ. ವಾಯ್ಸ್ ಓವರ್ ಚಾನಲ್ ಅಂತಂದರೆ ನಾರ್ಮಲಾಗಿ ಯಾವುದೋ ಒಂದು ಫೋಟೋನ ಅಪ್ಲೋಡ್ ಮಾಡಿ ನೀವು ವಾಯ್ಸನ್ನು ಹಾಕೋದ್ರಿಂದ ಸೊ ಆ ವಿಡಿಯೋ ಅಷ್ಟೊಂದು ಕ್ಲಾರಿಟಿಯಾಗಿ ಬರೋದಿಲ್ಲ. ಆವಾಗ ನೀವೇನು ಮಾಡ್ತೀರಾ, ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡ್ತೀರಾ. ಆವಾಗ ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿರುತ್ತೆ, ನೋಡೋರು ಕೂಡ ಕೇಳೋರು ಕೂಡ ತುಂಬ ಖುಷಿಯಾಗಿರುತ್ತೆ. ಸೊ ಆವಾಗ ಆ ಒಂದು ಕಂಟೆಂಟ್ಗೆ ರೀಯೂಸರ್ ಕಂಟೆಂಟ್ ಬರುತ್ತೆ ಅಂತಂದರೆ ಒಂದೊಂದು ಮ್ಯೂಸಿಕ್ಗೆ ಬರೋದಿಲ್ಲ. ಮೋಸ್ಟ್ ಆಫ್ ಆಲ್ ಎಲ್ಲ ಮ್ಯೂಸಿಕ್ ಕೂಡ ಇವಾಗ ರೀಯೂಸ್ಡ್ ಕಂಟೆಂಟ್ ಕೊಡ್ತಾ ಇದ್ದರೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ನೀವು ಯೂಟ್ಯೂಬಲ್ಲಿ ಏನಾದರೂ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಖಂಡಿತವಾಗಿ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಬೇರೆ ವೆಬ್ಸೈಟಲ್ಲಿ ಗೂಗಲಲ್ಲಿ ಎಲ್ಲೂ ಕೂಡ ಮ್ಯೂಸಿಕನ್ನು ಯೂಸ್ ಮಾಡೋಕೆ ಹೋಗ್ಬಿಡಿ. ನಿಮ್ಮದು ಒಂದು ಓನ್ ಮ್ಯೂಸಿಕ್ ಇದ್ದರೆ ಕ್ರಿಯೇಟ್ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಒಂದು ಓನ್ ಮ್ಯೂಸಿಕನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಮ್ಯೂಸಿಕ್ ಇಲ್ಲ ಅಂತಂದರೆ ವಾಯ್ಸನ್ನೇ ಅಪ್ಲೋಡ್ ಮಾಡಿ. ಯೂಟ್ಯೂಬಲ್ಲಿ ವೀಡಿಯೋಸ್ ಇವತ್ತೇ ಓಡುತ್ತೆ ಅಂತಲೇ ಯಾವಾಗ ಬೇಕಾದರೂ ಓಡ್ಬೋದು. ಸೊ ನೀವು ಜಾಸ್ತಿ ವ್ಯೂಸ್ ಬರಲಿ, ವೀಡಿಯೋ ಚೆನ್ನಾಗಿ ಬರಲಿ ಅಂತ ಈ ಒಂದು ನಾನ್ ಕಾಪಿರೈಟೆಡ್ ಮ್ಯೂಸಿಕ್ ಆಗಿರ್ಬೋದು, ಬೇರೆ ಒಂದು ಫ್ರೀ ಮ್ಯೂಸಿಕ್ಗಳು ಸಿಗ್ತವೆ ಅಂತ ಆ ಒಂದು ಮ್ಯೂಸಿಕನ್ನು ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ರೀಯೂಸರ್ ಕಂಟೆಂಟ್ ಬರುತ್ತೆ. ಸೊ ಹುಷಾರಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ರೀಯೂಸರ್ ಕಂಟೆಂಟ್ ಯಾಕೆ ಬರುತ್ತೆ. ಸೊ ಇದು ಇನ್ನೂ ಸಾಕಷ್ಟಿದೆ, ನೀವೇನಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಈ ಒಂದು ಕಂಟೆಂಟ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಯಾಕೆ ಬರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಮುಂದೆ ಯಾವ ರೀತಿ ನಾವು ಈ ಒಂದು ರೀಯೂಸರ್ ಕಂಟೆಂಟ್ನಿಂದ ತಪ್ಪಿಸ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನಮ್ಮ ಒಂದು ಚಾನಲ್ಗೆ ಕನೆಕ್ಟ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.